मेजिस्टेरियल एन्क्वायरी सरकार आदेश नंतर नानु पोलिस स्टेशन एरडु पोलिस स्टेशन भेटियन्न इट्कोंडिद्दाने इवत्तिन दिवस इल्ली ಈ ಡಿಜೆಹಳ್ಳಿಯ ಪೊಲೀಸ್ ಸ್ಟೇಷನ್ನಲ್ಲಿ ಆದ ಘಟನಾವಳಿಗಳ ಹಿನ್ನೆಲೆ ಒಳಗಡೆ ದಾಖಲಾತಿಗಳ ಪರಿಶೀಲನೆಯನ್ನು ಇಲ್ಲಿ ಕೈಗೊಂಡಿದ್ದೇನೆ. ಈ ಎಲ್ಲ ದಾಖಲಾತಿಗಳನ್ನು ನಾನು ಪರಿಶೀಲನೆ ಮಾಡಿದ್ದೇನೆ. ಒಟ್ಟಾರೆಯಾಗಿ 388 ವ್ಯಕ್ತಿಗಳ ಅರೆಸ್ಟ್ ಆಗಿದೆ. ಈ ನಿಮಿತ್ತ 70 FIR-ಗಳನ್ನು ಬುಕ್ ಮಾಡಲಾಗಿದೆ. 55 ಡಿಜೆಹಳ್ಳಿಯ ಲಿಮಿಟಲ್ಲಿ 15 ಕೆಜಿಹಳ್ಳಿಯ ಲಿಮಿಟಲ್ಲಿ ಇವತ್ತು FIR-ಗಳು ಬುಕ್ ಆಗಿದೆ. ಈ ಘಟನೆಯಲ್ಲಿ 53 ಜನ ಪೊಲೀಸ್ ಇಂಜೂರ್ ಆಗಿದೆ, KSRP-ಯ 38 ಜನ, 15 ಜನ ಪಬ್ಲಿಕ್ಸ್ ಕೂಡ ಇಂಜೂರಿ ಆಗಿದ್ದಾರೆ, 4 ಗೋಲಿಬಾರ್ನಲ್ಲಿ ಮರಣ ಹೊಂದಿದಂತ ಪ್ರಕರಣಗಳು ಇಲ್ಲಿ ಆಗಿದೆ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ವೆಹಿಕಲ್ ಡ್ಯಾಮೇಜಸ್ ಗಳು ಕೂಡ ಆಗಿದೆ. ಸುಮಾರು 126 ವೆಹಿಕಲ್ ಡ್ಯಾಮೇಜ್ ಆಗಿರುವಂತದ್ದು ಮತ್ತು 6 ಒಟ್ಟಾರೆಯಾಗಿ ಸರ್ಕಾರಿ ಮತ್ತು ಪ್ರೈವೇಟ್ ಬಿಲ್ಡಿಂಗ್ ಗಳು 6 ಬಿಲ್ಡಿಂಗ್ ಗಳು ಸುಟ್ಟಾಗಿದೆ. ಇವುಗಳ ಅಸೆಸ್ಮೆಂಟ್ ನಡೆಯತಾ ಇದೆ. ಈಗ ವೆಹಿಕಲ್ ಗಳ ಅಂದಾಜುವನ್ನು ನಮ್ಮ ಮೋಟರ್ ವೆಹಿಕಲ್ ಡಿಪಾರ್ಟ್ಮೆಂಟ್ ನವರನ್ನು ಮಾಡ್ಲಿಕ್ಕೆ ಹೇಳಿದ್ದೇವೆ. ಅವರು ಕೂಡ ಕ್ರಮ ಕೈಗೊಂಡಿದ್ದಾರೆ. ತ್ವರಿತವಾಗಿ ಅವರು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಅದೇ ಬಿಲ್ಡಿಂಗ್ ಗಳನ್ನು ಅಸೆಸ್ಮೆಂಟ್ ಅನ್ನು PW ಅವರಿಗೆ ಹೇಳಿಯಾಗಿದೆ. ಅವರು ಕೂಡ ಈ ಬಗ್ಗೆ ಒಂದು ವರದಿಯನ್ನು ತತ್ಕ್ಷಣದಿಂದ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಈ ಎಲ್ಲ ಪ್ರಕರಣಗಳ ಘಟನಾವಳಿಗಳನ್ನು ನಾನು ಪರಿಶೀಲನೆ ಮಾಡಿದ್ದೇನೆ. ವಿವರವಾದ ವರದಿಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳಿಂದ ಪಡ್ಕೊಂಡಿದ್ದೇನೆ ಮತ್ತು ಈ ಬಗ್ಗೆಗೆ ಪಬ್ಲಿಕ್ಸ್ ಯಾರಾದರೂ ಹೇಳಿಕೆ ಕೊಡುವಂಥವರು, ಸಾಕ್ಷಿಗಳನ್ನು ಹೇಳುವಂಥವರು ಅಥವಾ ತಮ್ಮ ಗ್ರಿವೆನ್ಸಸ್ಗಳನ್ನು ಕೊಡುವಂಥವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸ್ಬೋದು. ನೇರವಾಗಾದರೂ ನನಗೆ ಕೊಡ್ಬೋದು ಅಥವಾ ನನ್ನ ಕಚೇರಿಯಲ್ಲಾದರೂ ಅವರು ತಮ್ಮ ಹೇಳಿಕೆಗಳನ್ನು ಕೊಡಬೇಕಾಗ್ತದೆ ಅಥವಾ ಈಗ ಸದ್ಯಕ್ಕೆ ಅವರ ಗ್ರಿವೆನ್ಸಸ್ ಇದ್ದರೆ ನನಗೆ ಪತ್ರದ ಮೂಲಕ ಆದರೂ ಅವ್ರು ತಿಳಿಸ್ಬೇಕು ಅನ್ನುವಂತಹ ಪತ್ರಿಕಾ ಪ್ರಕಟಣೆಯನ್ನು ನಾನೀಗಾಗಲೇ ಕೊಟ್ಟಾಗಿದೆ. ಸೆಪ್ಟೆಂಬರ್ 2 ನಾವು ಇದರ ವಿಚಾರಣೆಯನ್ನು ಪ್ರಾರಂಭ ಮಾಡ್ತೇವೆ. ಆ ಹಂತದೊಳಗೆ ಎಷ್ಟು ಜನ ಎವಿಡೆನ್ಸಸ್ ಬರ್ತದೆ, ಯಾರ್ಯಾರು ತಮ್ಮ ಗ್ರಿವೆನ್ಸಸ್ಸನ್ನು ಮತ್ತು ಸಾಕ್ಷಿಗಳನ್ನು ಕೊಡಲಿಕ್ಕೆ ಇಚ್ಛೆ ಪಡುವಂಥವರು ಕೂಡ ಅದನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕಾಗ್ತದೆ. ಆ ನಂತರ ಸೆಪ್ಟೆಂಬರ್ 2 ನಾವು ಆ ಎನ್ಕ್ವೈರಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಎಲ್ಲ ಹಂತಗಳಲ್ಲೂ ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ಅಂತ ನೇಮಕ ಮಾಡಿರುವುದರಿಂದ ತತ್ಕ್ಷಣದಿಂದ ನಾನು ಯಾವುದನ್ನೇ ಈಗ ಯಾವ್ದು ತಪ್ಪು ಯಾವ್ದು ಸರಿ ಯಾರು ದೋಷಾರೋಪ ಯಾರು ದೋಷಿಗಳು ಯಾರು ನಿರ್ದೋಷಿಗಳು ಅಂತ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ಸಂಪೂರ್ಣವಾದ ಎನ್ಕ್ವೈರಿಯನ್ನು ಮಾಡಲಿಕ್ಕಾಗಿಯೇ ಮೆಜಿಸ್ಟ್ರಿಯಲ್ ಎನ್ಕ್ವೈರಿಯನ್ನು ಸಹ ನೇಮಿಸುವಂಥದ್ದಿದೆ. ನನ್ನ ಮೆಜಿಸ್ಟ್ರಿಯಲ್ ಎನ್ಕ್ವೈರಿಯ ನಂತರ ನನ್ನ ಅದನ್ನು ನಾವು ರಿವೀಲ್ ಮಾಡಬೇಕಾಗುತ್ತೆ. ಈಗ ಅದನ್ನು ಹೇಳಲಿಕ್ಕಾಗೋಲ್ಲ. ಇಲ್ಲಿ ಕೆಲವು ಅಂಶಗಳ ಮೇಲೆ ಗೋಲಿಬಾರ್ ಆದಂಥ ಅಂಶಗಳ ಮೇಲೆ ಪೊಲೀಸ್ ಗೋಲಿಬಾರ್ ಆದ ಮರಣದ ಹಿನ್ನೆಲೆ ಒಳಗಡೆ ಮತ್ತು ಆಗಿರುವಂತಹ ಇಲ್ಲಿ ಘನವೆಯ ಹಿನ್ನೆಲೆ ಒಳಗಡೆ ಮಾತ್ರ ನಾನು ಎನ್ಕ್ವೈರಿಯನ್ನು ಮಾಡಲಿಕ್ಕೆ. ಎರಡು ಕೇಸಸ್ ಗೋಲಿಬಾರ್ ಆಗಿರುವಂತಹ ಪ್ರಕರಣದ ಮೇಲೇ ಮೆಜಿಸ್ಟ್ರಿಯಲ್ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡಲಿಕ್ಕೆ ಹೇಳಿರತಕ್ಕಂಥದ್ದು. ಎಲ್ಲವೂ ಒಂದು ನ್ಯಾಯಾಲಯದ ಪ್ರಕರಣ ಯಾವ ರೀತಿ ನಡೆಯುತ್ತೋ ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ಕೂಡ ನ್ಯಾಯಾಲಯದ ಪ್ರಕರಣದ ಅಂಶಗಳ ಮೇಲೇ ಆ ಪ್ರಿನ್ಸಿಪಲ್ಸ್ ಮೇಲೇ ನಾವು ಅದನ್ನು ಕಂಡಕ್ಟ್ ಮಾಡ್ತೀವಿ. ಆ ಎಲ್ಲ ಗೌಪ್ಯತೆಗಳನ್ನು ಮತ್ತು ಎಲ್ಲ ಸಾಕ್ಷಿಗಳಿಗೆ ನಾವು ಸಪೋರ್ಟನ್ನು ಮತ್ತು ಎಲ್ಲ ಸಾಕ್ಷಿಗಳಿಗೆ ನಾವು ರಕ್ಷಣೆಯನ್ನು ಕೂಡ ನಾವು ಮಾಡತಕ್ಕಂಥ, ನಾನು ಈಗಾಗಲೇ ಹೇಳಿದ್ನಲ್ಲ, ಒಂದು ನ್ಯಾಯಾಲಯಕ್ಕೆ ಏನೇನು ಪವರ್ಸ್ ಇರ್ತದೆ, ಒಂದು ನ್ಯಾಯಾಲಯ ಏನೇನು ಸಾಕ್ಷಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಬೇಕಾಗ್ತದೆ ಆ ಎಲ್ಲವುಗಳನ್ನು ಕೂಡ ಈ ನ್ಯಾಯಾಲಯವು ಕೂಡ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತೇನೆ. ತನಿಖಾ ಸರ್ಕಾರ 3 ಸಮಯ ನನಗೆ 3 ಅವಧಿಯನ್ನು ಸರ್ಕಾರ ಕೊಟ್ಟಿದೆ. ಆ 3 ಅವಧಿ ಒಳಗಡೆ ಥ್ಯಾಂಕ್ ಯು. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.